ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರ ಬಗ್ಗೆ ನೂರಾರು ಶರಣರು ತಮ್ಮ ವಚನಗಳಲ್ಲಿ ಇದ್ದಂತಹ ಸಾಮಾಜಿಕ ಕಾರ್ಯಗಳ ಬಗ್ಗೆ ಕೊಂಡಾಡಿದ್ದಾರೆ. ಅದರಲ್ಲಿ ವಚನ ಸಂರಕ್ಷಕ ಮಡಿವಾಳ ಮಾಚಿದೇವರು ಕೂಡ ಒಬ್ಬರು. ಬಸವಣ್ಣನವರದು ಅಭೂತಪೂರ್ವವಾದಂತಹ ವ್ಯಕ್ತಿತ್ವ. ಅವರೊಂದಿಗೆ ಅವರಷ್ಟೇ ತಾದ್ಯಾತ್ಮತೆ ಮತ್ತು ಹೋರಾಟದ ಕಿಚ್ಚಿನಿಂದ ಸ್ಪಂದಿಸಿದ ಶರಣರು ಇನ್ನೂ ಅನೇಕರಿದ್ದಾರೆ. ಅವರೆಲ್ಲರಲ್ಲಿ ಮಹಾನುಭಾವ ವಚನ ಸಂರಕ್ಷಕ ಮಡಿವಾಳ ಮಾಚಿದೇವರು ಕೂಡ ಒಬ್ಬರು. ಚಾಮರಸ ಕವಿ ತನ್ನ ಪ್ರಭುಲಿಂಗ ಲೀಲೆ ಕೃತಿಯಲ್ಲಿ ವಿಶಿಷ್ಟ ಶರಣಾರ್ಥಿಗಳಿಗೆ ವೀರ ಗಣಾಚಾರದ ಮಡಿವಾಳ ಮಾಚಿದೇವರನ್ನು ಕೂಡ ಆರಿಸಿಕೊಂಡರು. ಭಕ್ತಿಗೆ ಬಸವಣ್ಣನವರು ಅಗ್ರಗಣ್ಯರಾದರೆ ಮಾಗೇಶ ಸ್ಥಳಕ್ಕೆ ಮಡಿವಾಳ ಮಾಚಯ್ಯನವರು ಪ್ರಮುಖರಾಗಿದ್ದಾರೆ. ಬಸವ ಬೋಧೆಯು ಬೆಳೆದು ವಸುದೆಯಲ್ಲಿ ಹಬ್ಬುತ್ತಲೇ ಹೊಸ ಮತಕ್ಕೆ, ಅಂದ್ರೆ ಒಂದು ಹೊಸ ಮತಕ್ಕೆ ಅಂದ್ರೆ ಹೊಸ ಧರ್ಮ ಅವಾಗಲೇ ಉದಯವಾಗಿತ್ತು ಬಸವಣ್ಣನವರ ಕಾಲದಲ್ಲಿ ಎಂಬುದನ್ನ ಚಾಮರಸ ತನ್ನ ಪ್ರಭುಲಿಂಗ ಲೀಲೆ ಎನ್ನುವ ಮಹಾಕಾವ್ಯದಲ್ಲಿ ತುಂಬಾ ಸುಂದರವಾಗಿ ವರ್ಣನೆಯನ್ನ ಮಾಡಿಕೊಂಡು ಅವರ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಆಕರ್ಷಿತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಒಬ್ಬ ಶರಣರು ಅವರೇ ಮಡಿವಾಳ ಮಾಚಿತಂದೆಗಳು. ಮಾಚಿತಂದೆಗಳು ತಮ್ಮ ವಚನವೊಂದರಲ್ಲಿ ಹೀಗೆ ಹೇಳುತ್ತಾರೆ. ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವೈ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರಿ, ಇತ್ತ ಬಲ್ಲಡೆ ನೀವು ಕೇಳಿರಿ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಎಷ್ಟೊಂದು ಸುಂದರವಾಗಿ ಈ ವಚನವನ್ನ ರಚನೆ ಮಾಡಿದ್ದಾರೆ ಮಡಿವಾಳ ಮಾಚಿದೇವರು. ಅಂದ್ರೆ ಇದು ಮಾಚಿದೇವಗಳು ಅಂದು ಕಲ್ಯಾಣದಲ್ಲಿ ಬಸವಣ್ಣನನ್ನು ಕಂಡಂತಹ ಪರಿಯನ್ನ ತಮ್ಮ ವಚನದಲ್ಲಿ ರಚನೆಯನ್ನ ಮಾಡಿಕೊಂಡು ಹೋಗ್ತಾರೆ. ಎತ್ತೆತ್ತ ನೋಡಿದಳು ಬಸವನೆಂಬ ಚಿತ್ರ. ಆ ಸಂದರ್ಭದಲ್ಲಿ ಜಾನಪದರು ಕೂಡ ಬಸವಣ್ಣನವರ ಬಗ್ಗೆ ಹೀಗೆ ಹೇಳ್ತಾರೆ. ಎಷ್ಟೊಂದು ಸುಂದರವಾಗಿ ಜಾನಪದರು ತಮ್ಮ ಜನಪದ ಕಾವ್ಯದಲ್ಲಿ ಹೇಳ್ತಾರೆ ಅಂದ್ರೆ, ಮಲ್ಲಿಗೆ ಇದ್ದಾಗ ಮುಳ್ಯಾಕ ಮುಡಿಯುತ್ತಿ, ಮಲ್ಲಿಗೆ ಇದ್ದಾಗ ಮುಳ್ಯಾಕ ಮುಡಿಯುತ್ತಿ, ಕಲ್ಯಾಣದಾಗ ಬಸವಣ್ಣ, ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಲಿಗ್ಯಾಕ ನೀ ಕೈ ಮುಗಿಯುತ್ತಿ ಅಂತ ಹೇಳ್ತಾರೆ. ಎಷ್ಟೊಂದು ಸುಂದರವಾಗಿದೆ ನೋಡಿ. ಮಲ್ಲಿಗೆ ಹೂವೇ ಇರಬೇಕಾದ್ರೆ ನಿನ್ನ ಗಂಡ ಮಲ್ಲಿಗೆ ಹೂ ತಂದು ಕೊಟ್ಟಿದ್ದಾನೆ, ಆ ಮಲ್ಲಿಗೆ ಹೂ ಮುಡ್ಕೊಳ್ಳೋದಕ್ಕೆ ಬದಲು ನೀನ್ ಯಾಕವ ಮುಳ್ಳು ಮುಡ್ಕೋತಾ ಇದೀಯಾ ಅಂತ ಹೇಳ್ತಾ ಇದ್ದಾರೆ ಜನಪದದಲ್ಲಿ. ಕಲ್ಯಾಣದಲ್ಲಿ ಬಸವಣ್ಣ ಇರ್ಬೇಕಾದ್ರೆ ನೀನ್ ಕಲ್ಲಿಗ್ಯಾಕೆ ಮುಗಿತಾ ಇದೀಯಾ ಅಂದ್ರೆ, ಕಲ್ಲನ್ನ ದೇವರು ಅಂತ ಭಾವಿಸ್ತಾರೆ, ಆ ಕಲ್ಲಲ್ಲ ದೇವರು, ಆ ಮಾನವೀಯತೆಯನ್ನ ಹೊಂದಿರುವಂತಹ ಒಂದು ದೈವೀ ಪೂರ್ಣವಾದಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಮಹಾದೇವನಾದಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಬಸವಣ್ಣನವರೇ ಕಲ್ಯಾಣದಲ್ಲಿರುವಂತಹ ಎಲ್ಲಾ ಜನರಿಗೆ ದೇವರಾಗಿ ಕಾಣಿಸ್ತಾ ಇದ್ದಾರೆ. ಆದುದರಿಂದ ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಲಿಗ್ಯಾಕ ನೀ ಕೈ ಮುಗಿಯುತ್ತಿ ಅಂತ ಹೇಳ್ತಾರೆ. ಅದೇ ರೀತಿ ಬಸವಣ್ಣನವರು ಮಡಿವಾಳ ಮಾಚಿದೇವರಿಗೆ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಒಂದು ರೀತಿಯ ದೇವರ ಸ್ವರೂಪದಲ್ಲಿ ಅವರು ಕಾಣ್ತಾ ಇದ್ದಾರೆ. ಎತ್ತೆತ್ತ ನೋಡಿದರು ಬಸವಣ್ಣನವರ ವಿಚಾರಧಾರೆಯ ಬಳ್ಳಿಯೇ ಹಬ್ಬಿದೆ. ಬಳ್ಳಿ ಒಂದಕ್ಕೊಂದು ಹಬ್ಬಿಕೊಂಡು ಹೋಗುತ್ತೆ. ಹಂಗೆ ಬಸವಣ್ಣನವರ ವಿಚಾರಧಾರೆಗಳಿದೆಯಲ್ಲ, ಅವರ ಆರ್ಥಿಕ ಚಿಂತನೆ ಇರಬಹುದು, ಸಾಮಾಜಿಕ ಚಿಂತನೆ ಇರಬಹುದು, ಎಲ್ಲಾ ಚಿಂತನೆಗಳು ಕೂಡ ಬಳ್ಳಿಯ ರೀತಿ ಹಬ್ಬಿಕೊಂಡು ಪ್ರತಿಯೊಬ್ಬರು ಕೂಡ ಏನಾಗಿದ್ದಾರೆ, ತುಂಬಾ ಚಿಂತನೆ ಮಾಡುವಂತಹ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಆ ಬಳ್ಳಿಯನ್ನು ಸ್ವಲ್ಪ ಎತ್ತಿ ನೋಡಿದರೆ ಸಾಕು, ಸರ್ವ ಸಮಾನತೆಯ ಕುರುಹಾದ ಲಿಂಗದ ಗೊಂಚಲೆ ಕಣ್ಣಿಗೆ ಕಾಣ್ತಾ ಇದೆ. ಅಂದ್ರೆ ಲಿಂಗಾಚಾರ ಅನ್ನೋದು, ಲಿಂಗಾಚಾರ ಅನ್ನೋದು ಬಸವಣ್ಣನವರು ನಾವೆಲ್ಲರೂ ಕೂಡ ಒಂದೇ, ಎಲ್ಲರೂ ಸಮಾನರು ಎಂಬ ಒಂದು ಉದ್ದೇಶವನ್ನ ಜನತೆಗೆ ಸಾರುವುದಕ್ಕೋಸ್ಕರ, ಲೋಕಕ್ಕೆ ಸಾರುವುದಕ್ಕೋಸ್ಕರ ಲಿಂಗಾಚಾರವನ್ನ ಕೊಟ್ಟರು. ಆ ರೀತಿ ಸರ್ವ ಸಮಾನತೆಯ ಕುರುಹಾದಂತಹ ಲಿಂಗದ ಗೊಂಚಲೆ ಕಣ್ಣಿಗೆ ಕಾಣುತ್ತಿದೆ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಎಷ್ಟೊಂದು ಸುಂದರವಾಗಿ ಹೇಳ್ತಾ ಇದ್ದಾರೆ ಅವರು. ಆ ಗೊಂಚಲನ್ನು ಒತ್ತಿ ಹಿಂಡಿದರೆ ಭಕ್ತಿ ರಸವೇ ಚಿನುಗುತ್ತದೆ. ಆ ಲಿಂಗವೆಂಬ ಗೊಂಚಲನ್ನ ಹಿಂಡಿದ್ರೆ ಭಕ್ತಿ ರಸವೇ ಏನಾಗ್ತಾ ಇದೆ, ಚಿನುಗ್ತಾ ಇದೆ. ಆ ರಸವನ್ನು ಕುಡಿದವರಿಗೆ
ಬಸವಣ್ಣನವರ ಆಯತ ಸ್ವಾಯತ ಸನ್ನಿಹಿತವೇ ದೊರಕಿ ಬಿಡುತ್ತದೆ. ಆ ಲಿಂಗವೆಂಬ ಭಕ್ತಿ ರಸವನ್ನ ನಾವು ಕುಡಿದಾಗ, ಅಂದ್ರೆ ಆ ಜ್ಞಾನಾಮೃತವನ್ನ ಕುಡಿದಾಗ ಬಸವಣ್ಣನವರು ಆಯತ ಆಗ್ತಾ ಇದ್ದಾರೆ, ಸ್ವಾಯತ ಆಗ್ತಾರೆ, ಸನ್ನಿಹಿತ ತುಂಬಾ ಹತ್ತಿರವಾದವರು ಆಗ್ಬಿಡ್ತಾ ಇದ್ದಾರೆ. ಗುರು ಲಿಂಗ ಜಂಗಮ ಇದರಿಂದ ಬರುತ್ತಲ್ಲ, ಎಲ್ಲವೂ ಕೂಡ ಬಸವಣ್ಣನವರಿಂದ ದೊರೀತಾ ಇದೆ. ಆದ್ದರಿಂದ ಸರ್ವರು ಬಸವ 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 ಎಂದು ಮಜ್ಜನ ಕೆರೆದು ಭಕ್ತಿ ಮಾಡಿ ಶೂನ್ಯವ ಸಂಪಾದಿಸುತ್ತಿದ್ದಾರೆ. ಯಾರು ಬಸವ 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 ಅಂತ ಯಾರು ಸಂಬೋಧನೆಯನ್ನ ಮಾಡ್ತಾ ಇದ್ದರೋ, ಯಾರು ಬಸವ ಬಸವ ಅಂತ ತಮ್ಮ ನಾಲಿಗೆಯಲ್ಲಿ ನಲಿದಾಡುವಂತೆ ಮಾತನಾಡ್ತಾ ಇದ್ದಾರೋ, ಅವರು ಏನಾಗ್ತಾ ಇದ್ದಾರೆ ಅಂದ್ರೆ ತುಂಬಾ ಅವರ ಶೂನ್ಯವ ಸಂಪಾದಿಸ ಶೂನ್ಯ ಅಂದ್ರೆ ಇಲ್ಲಿ ಏನು ಇಲ್ಲ ಅಂತಲ್ಲ, ಶೂನ್ಯ ಎರಡು ಅರ್ಥವನ್ನು ಕೊಡುತ್ತೆ. ಒಂದು ಏನು ಇಲ್ಲ ಅನ್ನೋದು, ಇನ್ನೊಂದು ಶೂನ್ಯ ಅನ್ನೋದು ಪರಿಪೂರ್ಣ ಅನ್ನುವ ಅರ್ಥವನ್ನ ಕೊಡುತ್ತೆ. ಯಾರು ಬಸವ 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 ಎಂದು ಸಂಬೋಧನೆಯನ್ನ ಮಾಡ್ತಾರೋ ಅವರು ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಿದವರಾಗಿ ರೂಪುಗೊಳ್ತಾ ಇದ್ದಾರೆ ಅನ್ನೋದನ್ನ ಮಡಿವಾಳ ಮಾಚಿದೇವರ ಬಸವ 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 ಎಂದು ಮಜ್ಜನ ಕೆರೆದವನ ಭಕ್ತಿ ಶೂನ್ಯ ಕಾಣ ಕರಿದೇವರ ದೇವ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಬಸವಣ್ಣನವರು ಮಜ್ಜನ ಕೆರೆಯದವನ ಭಕ್ತಿ ಅಂದ್ರೆ ಯಾರು ಬಸವ ಬಸವ ಅಂತ ಯಾರು ಮಜ್ಜನ ಕೆರೆಯಲ್ವೋ ಅವರ ಭಕ್ತಿ ಶೂನ್ಯ ಅಂತ ಹೇಳ್ತಾರೆ. ಆದ್ರೆ ಯಾರು ಬಸವ ಬಸವ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೋ ಅವರು ಕೂಡ ಶೂನ್ಯ. ಅಂದ್ರೆ ಇಲ್ಲಿ ಶೂನ್ಯ ಅಂದ್ರೆ ಎರಡು ಅರ್ಥವನ್ನ ಬಿಂಬಿಸುತ್ತೆ. ಆ ಎರಡು ಅರ್ಥವನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಬಸವ ಅಂತ ಹೇಳಿದವರು ಪರಿಪೂರ್ಣರಾಗ್ತಾರೆ, ಯಾರು ಬಸವ ಅಂತ ಹೇಳೋದಿಲ್ವೋ ಅವರು ಏನು ಇಲ್ಲದಂತಹ ಅವರಾಗ್ತಾರೆ ಅನ್ನೋದನ್ನ ಇಲ್ಲಿ ತುಂಬಾ ಸುಂದರವಾಗಿ ಕಣ್ಣಿಗೆ ಕಟ್ಟುವಂತೆ ಮಾಜಿ ತಂದೆಯವರು ತುಂಬಾ ಚೆನ್ನಾಗಿ ವಿವರಣೆಯನ್ನು ನೀಡುತ್ತಾರೆ. ಇವರು ಕೇವಲ ವಚನಕಾರರಾಗಿ ಮಾತ್ರವಲ್ಲ, ಒಬ್ಬ ಕವಿ ಶ್ರೇಷ್ಠರಾಗಿಯೂ ಕೂಡ ನಮ್ಮಲ್ಲಿ ಕಂಗೊಳಿಸುತ್ತಿದ್ದಾರೆ. ಅಲ್ಲಿ ಬಳಸಿರುವಂತಹ ಪದಗಳು ಪದಗಳ ಜೋಡಣೆ ಬಸವಣ್ಣನವರ ವ್ಯಕ್ತಿತ್ವವನ್ನ ಬಸವಣ್ಣನವರ ಒಂದು ವಿಶ್ವ ದೃಷ್ಟಿಯನ್ನ ನಮಗೆ ಗೋಚರಿಸುವುದರಲ್ಲಿ ಫಲಪ್ರದವಾಗಿದೆ ಅಂತ ಹೇಳ್ತಾ ಶರಣು ವಿಶ್ವವಚನ ಫೌಂಡೇಶನ್ನ ಕಚೇರಿಯಲ್ಲಿ ನಡೆದಂತಹ ಈ ದಿನದ ಒಂದು ಜ್ಞಾನದ ಅರಿವಿನ ಕಾರ್ಯಕ್ರಮದಲ್ಲಿ ಮಡಿವಾಳ ಮಾಚಿತೇಂದ್ರರವರ ಈ ಒಂದು ವಚನವನ್ನು ಹೇಳಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ ಜೈ ಶರಣ.